ಏಪ್ರಿಲ್ ಒಂಬತ್ತಕ್ಕೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಮೋದಿ ಮೈಸೂರು ಬಂಡೀಪುರದಲ್ಲಿ ನಡೆಯುತ್ತಾ ಮೋದಿ ಕಾರ್ಯಕ್ರಮ ಮೋದಿಗೆ ಚುನಾವಣಾ ರೂಲ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಯಶವಿಕೆ ನಮಸ್ಕಾರ ಏಪ್ರಿಲ್ ಒಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಇನ್ನೂ ಅಧಿಕೃತವಾದ ಟಿ ಪಿ ಬಂದಿಲ್ಲ ಆದರೂ ಕೂಡ ಚಾಮರಾಜನಗರ ಡಿ ಸಿ ಮೈಸೂರಿನ ಡಿ ಸಿ ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನಪ್ಪ ಕಾರ್ಯಕ್ರಮ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಐವತ್ತು ವರ್ಷ ಆಯಿತು ನಾವು ಭಾರತ ಸರ್ಕಾರ ಹುಲಿಗಳೆಲ್ಲ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಘೋಷಣೆ ಮಾಡಿ ಐವತ್ತು ವರ್ಷ ಆಯಿತು ಸೊ ಅದರ ಒಂದು ನೆನಪಿಗಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಂಡೀಪುರದಲ್ಲಿ ಮತ್ತು ಮೈಸೂರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಇನ್ನೂ ಅಧಿಕೃತ ಆಗಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಅಧಿಕೃತ ಆಗಿಲ್ಲ ಬಟ್ ಬರ್ತಾರಂತೆ ಅನ್ನೋ ಚರ್ಚೆ ಇದೆ ಪರಿಶೀಲನೆ ಆಗಿದೆ ಬಂಡೀಪುರದಲ್ಲಿ ಹೆಲಿಪ್ಯಾಡ್ ಕೂಡ ನಿರ್ಮಾಣ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸೊ ಇದ್ರ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ಚುನಾವಣಾ ಏನು ನೀತಿ ಸಂಹಿತೆ ಜಾರಿ ಆಗಿದೆ ಇಲ್ಲಿ ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಎಮ್ ಎಲ್ ಎ ಆದರೂ ಅಷ್ಟೇ ಎಂ ಪಿ ಆದರೂ ಅಷ್ಟೇ ಸಿ ಎಮ್ ಆದರೂ ಅಷ್ಟೇ ಪಿ ಎಮ್ ಆದರೂ ಅಷ್ಟೇ ಎಲ್ಲರಿಗೂ ಒಂದೇ ರೂಲ್ಸು ಚುನಾವಣಾ ರೂಲ್ಸು ಅದೇನು ಪಿ ಎಂ ಬೇರ್ ರೂಲ್ಸಾ ಅಂತ ಇದಾರೆ ಸಿದ್ದರಾಮಯ್ಯ ಅವರು ಯಾಕೆ ಬೇಕಿತ್ತು ಒಂಬತ್ತನೇ ತಾರೀಕು ಕಾರ್ಯಕ್ರಮ ಸರಿ ಇಲ್ಲ ಇದು ಮೈಸೂರಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಸರಿ ಇಲ್ಲ ಸರ್ಕಾರಿ ಕಾರ್ಯಕ್ರಮ ಸಮಾವೇಶ ಬಂಡೀಪುರಕ್ಕೆ ಹೋಗ್ತಾರೆ ಅಲ್ಲೋ ಕಾರ್ಯಕ್ರಮ ಯಾಕೆ ಬೇಕು ಏನಾಗ್ತಿದೆ ಕರ್ನಾಟಕದಲ್ಲಿ ಚುನಾವಣಾ ಚುನಾವಣಾ ಅಧಿಕಾರಿಗಳಿಗೆ ಇದು ಕಾಣಿಸ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತನೇ ತಾರೀಕು ಕಾರ್ಯಕ್ರಮವನ್ನ ಮಾಡ್ತಾರಂತೆ ಬಟ್ ಇನ್ನು ಅಧಿಕೃತ ಆಗಿಲ್ಲ ಬಟ್ ಡಿ ಸಿ ಎಲ್ಲ ಚೆಕ್ ಮಾಡಿದ್ದಾರೆ ಅಲ್ಲಿ ಚಾಮರಾಜನಗರದಲ್ಲಿ ಡಿ ಹೋಗಿ ಎಲ್ಲಿ ಚೆಕ್ ಮಾಡಿದ್ದಾರೆ ಬಂಡೀಪುರದಲ್ಲಿ ಹೆಲಿಪ್ಯಾಡ್ ರೆಡಿ ಆಗ್ತಿರೋದನ್ನ ಮೈಸೂರು ಡಿ ಸಿ ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಬಟ್ ಬಂದ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಕಡೆ ಚರ್ಚೆ ಒಂಬತ್ತು ಬಂದೇ ಬರ್ತಾರೆ ಐವತ್ತು ವರ್ಷದ ಹುಲಿ ಸಂರಕ್ಷಣಾ ಕಾರ್ಯಕ್ರಮ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಮೋದಿಯ ಬರೋ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗುತ್ತೆ ಸೊ ಒಂದು ರಾಜ್ಯದಲ್ಲಿ ಚುನಾವಣೆ ಆಗ್ಬೇಕಾದ್ರೆ ಯಾಕೆ ಇದಕ್ಕೆ ಅವಕಾಶ ಕೊಡ್ತೀರಾ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಾ ಇದಾರೆ ಮೋದಿಯಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಲ್ವಾ ಆಗ ಅನ್ನೋ ಒಂದು ಲೆಕ್ಕಾಚಾರ ಆಗತ್ತೆ ಆಗುತ್ತೆ ಬಟ್ ಏನಾಗುತ್ತೆ ನೋಡಬೇಕು ಇವ್ರು ಏನಾಗುತ್ತೆ ಅಟ್ಲೀಸ್ಟ್ ಪ್ರೆಸ್ ಮೀಟ್ ಮಾಡಿದ್ರ ಬಗ್ಗೆ ಹೇಳಿದ್ರೆ ಬೇರೆ ಏನಾರ ಹೇಳ್ಕೊಂಡವರು ವೋಟ್ ಅನ್ನ ಏನು ಉಳ್ಕೊಂಡಿರ್ದಿನ್ ಎಷ್ಟು ಜನ ಏನು ವೋಟಿಂಗ್ ಏನು ಉಳಿದಿರೋದು ಕೇವಲ ಮೂವತ್ತಾರು ದಿನ ಮೂವತ್ತೇಳು ದಿನ ದಿನ ಅಷ್ಟೇ ಈಗ ಚುನಾವಣೆ ಮಾಡೋ ಕಡೆ ನಡೀಬೇಕಷ್ಟೇ ಏನೇ ಒಳ್ಳೇದಾಗ್ಲಿ ಒಳ್ಳೆಯವ್ರು ವೋಟ್ ಮಾಡಿ ವೋಟ್ ಯಾರು ಯೋಗ್ಯರಿಲ್ಲ ಇಲ್ಲ ನೋಟ್ ಆಗಾರ ಹಾಕಿ ಬಟ್ ವೋಟ್ ಹಾಕದ್ ಮಾತ್ರ ಮಿಸ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ